ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಹರಿದಿದೆ ರಾಜಕೀಯ ನೆತ್ತರು. ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆ ಬಳಿಕ ತೊಪ್ಪನಹಳ್ಳಿ ಗ್ರಾಮ ಉದ್ವಿಗ್ನಗೊಂಡಿರುವಂಥದ್ದು. ಕಾಂಗ್ರೆಸ್ ಮುಖಂಡ ಪುಟ್ಟಸ್ವಾಮಿ ಎಂಬುವರ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ತೊಪ್ಪನಹಳ್ಳಿ ಗ್ರಾಮ ಉದ್ವಿಗ್ನಗೊಂಡಿರುವಂಥದ್ದು. ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆಯ ಬಳಿಕ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಮುಖಂಡ ಪುಟ್ಟಸ್ವಾಮಿ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಮುಖಂಡರ ಮನೆಗಳ ಮೇಲೂ ಕೂಡ ದಾಳಿ ನಡೀತಾ ಇದೆ. ಎಲ್ಲವೂ ಪೀಸ್ ಪೀಸ್. ಕಾಂಗ್ರೆಸ್ ಕಾರ್ಯಕರ್ತರ ಮನೆಯ ಮುಂದೆ ಪೊಲೀಸ್ ಸರ್ಪಗಾವಲನ್ನ ಹಾಕಲಾಗಿದೆ. ಒಂದು ಸಾವು ರಾಜಕೀಯ ದ್ವೇಷಕ್ಕೆ ನಡೆದಂತಹ ಸಾವು ಇದು. ಈಗ ಗ್ರಾಮದಲ್ಲಿ ಪರಿಸ್ಥಿತಿಯನ್ನ ಹದಗೆಡಿಸಿರುವಂಥದ್ದು. ಮದ್ದೂರಲ್ಲಿ ಹರಿದಂತಹ ರಾಜಕೀಯ ನೆತ್ತರು ಈಗ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಮುಂದೆ ಪೊಲೀಸ್ ಭದ್ರತೆಯನ್ನು ನೀಡಿರುವುದನ್ನು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರ ಮನೆ ಮೇಲೆ ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ. ಉದ್ರಿಕ್ತ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಭರಿತರಾಗಿ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಪೀಸ್ ಪೀಸ್ ಮಾಡಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಮುಖಂಡ ಪುಟ್ಟಸ್ವಾಮಿ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ. ಪ್ರಮುಖ ಮುಖಂಡರ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಕಾಂಗ್ರೆಸ್ ಮುಖಂಡರ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಿದಂತಹ ಪರಿಣಾಮವಾಗಿ ನಡೆದಂತಹ ಘಟನೆ. ಎಲ್ಲವೂ ಪೀಸ್ ಪೀಸ್ ಆಗಿದೆ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಂದನ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದನ್, ಪ್ರಕಾಶ್ ಅವರ ಹತ್ಯೆ ಬಳಿಕ ತೊಪ್ಪನಹಳ್ಳಿ ಗ್ರಾಮದ ಪರಿಸ್ಥಿತಿ ಬಹಳ ಹದಗೆಟ್ಟಿರುವಂಥದ್ದು. ಏನ್ ನಡೀತಾ ಇದೆ ಅಲ್ಲಿ ಎಕ್ಸಾಕ್ಟ್ಲಿ? ಯಾರೆಲ್ಲ ಮನೆಗಳ ಮೇಲೆ ಈಗ ದಾಳಿ ನಡೆಸಿದ್ದಾರೆ, ಜೊತೆಗೆ ಪೊಲೀಸರು ಯಾವ ರೀತಿ ನಿಯಂತ್ರಿಸ್ತಾ ಇದ್ದಾರೆ? ಪ್ರತಿಮಾ, ಜೆಡಿಎಸ್ ಮುಖಂಡ ಪ್ರಕಾಶ್ ಹತ್ಯೆ ನಂತರ ಈ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಈಗ ಉದ್ರಿಕ್ತ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಏನು ಜೆಡಿಎಸ್ ಮುಖಂಡನ ಹತ್ಯೆ ಬಳಿಕ ಉದ್ರಿಕ್ತರಾದಂತಹ ಜೆಡಿಎಸ್ ಕಾರ್ಯಕರ್ತರು ತೊಪ್ಪನಹಳ್ಳಿ ಗ್ರಾಮದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಮೇಲೆ ಮತ್ತು ಮುಖಂಡರ ಮನೆ ಮೇಲೆ ಈಗ ಕಲ್ಲು ತೂರಾಟವನ್ನ ನಡೆಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪುಟ್ಟಸ್ವಾಮಿ ಅಂದ್ರೆ ಕಾಂಗ್ರೆಸ್ನ ಮುಖಂಡರು ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ಈಗ ಕಲ್ಲು ತೂರಾಟವಾಗಿ ಮನೆ ಈಗ ಜಖಂಗೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ತೊಪ್ಪನಹಳ್ಳಿ ಗ್ರಾಮದಲ್ಲಿ ಪೊಲೀಸ್ ಸಿಬ್ಬಂದಿಗಳೀಗ ಸಂಪೂರ್ಣ ಬಿಗಿ ಭದ್ರತೆಯನ್ನ ವಹಿಸಿರುವಂತದ್ದು. ಈಗಾಗಲೇ IG ಮತ್ತೆ SP ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಈಗಾಗಲೇ ಬಿಗಿ ಭದ್ರತೆಯನ್ನ ನೇಮಿಸಿಕೊಳ್ಳಲಾಗಿದೆ. ಈಗ ನೂರಾರು ಪೊಲೀಸರು DRM ಮೂಲಕ ಬಂದು ಇಲ್ಲಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನೀಡಿರುವಂತದ್ದು. ಯಾಕಂತಂದ್ರೆ ನಿನ್ನೆ ಘಟನೆ ಏನಿತ್ತು, JDS ಮುಖಂಡ ಪ್ರಕಾಶ್ ಅವರ ಹತ್ಯೆ, ಅದಾದ ಬಳಿಕದಲ್ಲಿ JDS ಕಾರ್ಯಕರ್ತರು ಮತ್ತೆ ಪ್ರಕಾಶ್ ಬೆಂಬಲಿಗರು ಹಾಗೂ ಇಲ್ಲಿನ ಗ್ರಾಮಸ್ಥರು ಉದ್ರಿಕ್ತರಾಗಿದ್ರು. ಯಾಕಂದ್ರೆ ಕಳೆದ 2 ವರ್ಷಗಳ ಹಿಂದೆ ನಡೆದಂತ ಜೋಡಿಕೊಳ ಏನಿತ್ತು ಆಗ್ಲೂ ಕೂಡ JDS ಕಾರ್ಯಕರ್ತರ ಹತ್ಯೆ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ JDS ಮುಖಂಡನ ಹತ್ಯೆ ನಡೆದಿರುವಂತದ್ದು. ಯಾಕಂತಂದ್ರೆ ಕಳೆದ 2 ವರ್ಷದ ಹಿಂದೆಯೇ ಏನು ಜೋಡಿಕೊಲೆ ಆಗಿತ್ತು ಅದಾದ ನಂತರದಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಪೊಲೀಸರಿಗೆ ದೂರನ್ನು ನೀಡಿದ್ರು. ಮುಂದೊಂದು ರೀತಿಯ ಇದೇ ರೀತಿಯ ಘಟನೆ ನಡೆಯುತ್ತದೆ ಅಂತ ಕೂಡ ಪೊಲೀಸರಿಗೆ ಗಮನಕ್ಕೆ ತಂದಿದ್ರು. ಆದ್ರೆ ಇಲ್ಲಿ ಪೊಲೀಸರ ವೈಫಲ್ಯದಿಂದ ನಿನ್ನೆ ಕೂಡ JDS ಮುಖಂಡರ ಕೊನೆ ಆಗಿದೆ ಎನ್ನುವಂಥದ್ದು ಕೂಡ ಈ ಗ್ರಾಮಸ್ಥರ ಉದ್ವೇಗಕ್ಕೆ ಈಗ ಕಾರಣವಾಗಿರುವಂತದ್ದು. ಏನು ಮದ್ದೂರಿನ ಶವಾಗಾರದ ಬಳಿಯೂ ಕೂಡ ಈಗ ನೂರಾರು ಕಾರ್ಯಕರ್ತರು ಮತ್ತೆ ಕುಟುಂಬಸ್ಥರು ಜಮಾಯಿಸಿರುವಂತದ್ದು. ಅಂತ್ಯ ಸಂಸ್ಕಾರಕ್ಕೆ ಬಿಡದೆ ಈಗ CM ಬರುವಿಕೆಗಾಗಿ ಮತ್ತು ಆರೋಪಿಗಳನ್ನ ಶೀಘ್ರ ಬಂಧಿಸಿ ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಅಲ್ಲಿನ ಗ್ರಾಮಸ್ಥರು ಮತ್ತೆ ಕುಟುಂಬಸ್ಥರು ಏನಿದ್ದಾರೆ ಪ್ರಕಾಶ್ ಕುಟುಂಬಸ್ಥರು ಈಗ ಆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.